ಹೆಪ್ಪರಗಿ ಪ್ರವಾಸಿ ಮಂದಿರದಲ್ಲಿ ಬಹುಜನ ಸಮಾಜ ಪಾರ್ಟಿ ಸ್ಥಾಪಕ ಕಾನ್ಸಿರಾಮ್ ಅವರ ಪುಣ್ಯಸ್ಮರಣೆಯನ್ನು ಆಚರಿಸಲಾಯಿತು. ಪುಣ್ಯಸ್ಮರಣೆಯ ನಿಮಿತ್ತವಾಗಿ ಬಹುಜನ ಸಮಾಜ ಪಕ್ಷದ ದೇವರ ಹೆಪ್ಪರಗಿ ವಿಧಾನಸಭಾ ಘಟಕದ ಪದಾಧಿಕಾರಿಗಳನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ದಸ್ತಗೀರ್ ಮುಲ್ಲಾ ಅವರು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದರು. ಜಿಲ್ಲಾ ಕಾರ್ಯದರ್ಶಿಯಾಗಿ ಅರುಣ್ ಕುಮಾರ್ ಬಟ್ವಾಲ್, ವಿಧಾನಸಭಾ ಅಧ್ಯಕ್ಷ ರಾವುತ್ ಮಲ್ಲಾರಿ, ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ತಳಕೇರಿ, ಉಪಾಧ್ಯಕ್ಷ ಸಿದ್ದನಗೌಡ ಕೋಟೆಗೋಲ್, ಖಜಾಂಚಿ ವಿಲಾಸ್ ರಾವ್. ಈ ಒಂದು ಪುಣ್ಯಸ್ಮರಣೆಯಲ್ಲಿ ರಾಜ್ಯ ಕಾರ್ಯದರ್ಶಿ ಕಲ್ಲಪ್ಪ ತುರುವಿ, ಯಶವಂತ್ ಪೂಜಾರಿ, ಲಕ್ಕಪ್ಪ ಬಡಿಗೇರ್, ಹನುಮಂತ್ ಬೊಮ್ಮನಜೋಗಿ ಪ್ರಮುಖರು ಭಾಗವಹಿಸಿದ್ದರು. ದೇವರಿಪ್ಪರಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಹುಜನ ಸಮಾಜ ಪಕ್ಷದ ಸಂಸ್ಥಾಪಕರಾದಂಥ ಮಾನ್ಯವರ ದಾದಾಸಾಹೇಬ್ ಕಾನ್ಸಿರಾಮ್ ಸಾಹೇಬರ 14ನೇ ಮಹಾಪರಿನಿರ್ವಾಣ ದಿನವನ್ನು ಆಚರಣೆ ಮಾಡಲಾಯಿತು. ಮಾನ್ಯವರ ಕಾನ್ಸಿರಾಮ್ ಸಾಹೇಬರು ಈ ಬಹುಜನ ಸಮಾಜದ ಸಲುವಾಗಿ ಪಟ್ಟಂಥ ಪರಿಶ್ರಮ, ಈ ಬಹುಜನ ಸಮಾಜವನ್ನು ಒಗ್ಗೂಡಿಸಲಿಕ್ಕೆ ಅವ್ರದೇ ಆದಂಥ ಒಂದು ಕೊಡುಗೆ ಇದನ್ನೆಲ್ಲ ಇವತ್ತು ನಮ್ಮ ದೇವರಿಪ್ಪರಿಗಿ ವಿಧಾನಸಭಾ ಮತಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಹಾಗೂ ಹಿರಿಯ ಮುಖಂಡರು ಮತ್ತು ರಾಜ್ಯ ಮುಖಂಡರುಗಳು ಎಲ್ಲ ಸೇರಿ ಇವತ್ತು ನಾವು ಇಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತೇವೆ. ಅದರ ಜೊತೆಯಲ್ಲಿ ಭಾರತ ದೇಶದಲ್ಲಿ ಇವತ್ತಿನ ವರ್ತಮಾನ ಸ್ಥಿತಿಗಳ ಮೇಲೆ ಏನು ನಡೆದಿದೆ, ಅಲ್ಪಸಂಖ್ಯಾತರ ಮೇಲೆ, ಹಿಂದುಳಿದವರ ಮೇಲೆ, ದಲಿತರ ಮೇಲೆ, ರೈತರ ಮೇಲೆ, ಕೂಲಿ ಕಾರ್ಮಿಕರ ಮೇಲೆ ಯಾವ ರೀತಿ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯಗಳು ನಡೆದಿದೆ ಅಂಥೇಳಿ ಕೂಡ ನಾವು ಇವತ್ತು ಚರ್ಚೆ ಮಾಡಲಾಯಿತು. ಅದರ ಜೊತೆಯಲ್ಲಿ ನಾವು ಇವತ್ತು ದೇವರಿಪ್ಪರಿಗಿ ವಿಧಾನಸಭಾ ಮತಕ್ಷೇತ್ರದ ಪದಾಧಿಕಾರಿಗಳನ್ನು ಕೂಡ ಇವತ್ತು ನೇಮಕ ಮಾಡಿ ಮತ್ತು ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಮಾಡುವ ಮುಖಾಂತರ ನಾವು ಇವತ್ತು ಬಹುಜನ ಸಮಾಜ ಪಕ್ಷವನ್ನು ಚಾಲನೆ ಕೊಡಲಾಯಿತು. ಅದರ ಜೊತೆಯಲ್ಲಿ ಬಹುಜನ ಸಮಾಜ ಪಕ್ಷದ ತತ್ವ ಸಿದ್ಧಾಂತಗಳ ಮೇಲೆ ನಾವೆಲ್ಲರೂ ಕೂಡ ಬದ್ಧತೆಯಿಂದ ಬಹುಜನ ಸಮಾಜ ಪಕ್ಷವನ್ನು ಮುನ್ನಡೆಸಿಕೊಂಡು ಹೋಗುವ ಒಂದು ಸಂಕಲ್ಪ ದಿನವನ್ನಾಗಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿಕೊಂಡಿದ್ದೇವೆ. ಪಕ್ಷದ ಬೆಳವಣಿಗೆ ಏನಾದರೂ ಕಾರ್ಯಕ್ರಮಗಳನ್ನು ಹಾಕೊಂಡಿರಂತ ಪಕ್ಷದ ಬೆಳವಣಿಗೆಯ ಕಾರ್ಯಕ್ರಮಗಳು ಮೊದಲಿಂದ ಕೂಡ ಪಕ್ಷದ ಬೆಳವಣಿಗೆಯ ಕಾರ್ಯಕ್ರಮಗಳು ಯಥಾವತ್ತವಾಗಿವೆ. ಈಗೂ ಕೂಡ ಹೊಸ ಒಂದು ಸೇರ್ಪಡೆ, ಹೊಸ ಪದಾಧಿಕಾರಿಗಳ ನೇಮಕ ಮಾಡೋದ್ರ ಮುಖಾಂತರ ಮತ್ತು ಬೇರೆ ಬೇರೆ ಎಲ್ಲ ಸರ್ವ ಸಮಾಜದವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡುವುದ್ರ ಮುಖಾಂತರ ಇದು ಬಹುಜನ ಸಮಾಜ ಪಕ್ಷವು ಈ ಮನುವಾದಿ ಪಕ್ಷಗಳು ಅಂದರೆ ಬೇರೆ ಪಕ್ಷಗಳು ಇವತ್ತು ಕಾಂಗ್ರೆಸ್ಸು, BJP, JDS ಅಂಥ ಪಕ್ಷಗಳು ಬಹುಜನ ಸಮಾಜ ಪಕ್ಷಕ್ಕೆ ಒಂದು ಕಪ್ಪ ಚುಕ್ಕಿ ತರುವಂಥ ಕೆಲಸ ಮಾಡ್ತಾ ಇವೆ. ಇವತ್ತು ಇವತ್ತಿನ ದಿನಮಾನಗಳಲ್ಲಿ ಯಾವ ರೀತಿಯಪ್ಪ ಅಂತಂದರೆ BSPಯಪ್ಪ ಅಂತಂದರೆ ಒಂದು ಅದು ದಲಿತರ ಪಕ್ಷ ಅನ್ನುವ ಒಂದು ಹಣೆಪಟ್ಟಿಯನ್ನು ಕಟ್ಟಿದಾರಲ್ಲ, ಆ ಹಣೆಪಟ್ಟಿ ಇದು BSP ಕೇವಲ ದಲಿತರ ಪಕ್ಷ ಅಲ್ಲ. ಇವತ್ತು BSP ಕೇವಲ ದಲಿತರ ಪಕ್ಷ ಅಲ್ಲ, ಇದು ಬಹುಜನರ ಪಕ್ಷ. ಬಹುಜನರಪ್ಪ ಅಂತಂದರೆ ಬಹಳ ಜನ. ಬಹಳ ಜನ ಅಂದರೆ ಯಾರು? SC ST OBC ಮೈನಾರಿಟಿ, ಅಂಥ ಒಂದು ಸಮುದಾಯಗಳನ್ನು ಒಂದುಗೂಡುವಂಥ ಪಕ್ಷ ಇದು ಬಹುಜನ ಸಮಾಜ ಪಕ್ಷ. ಅದಕ್ಕಾಗಿ ಇವತ್ತು ಅದೇ ನಿಟ್ಟಿನಲ್ಲಿ ಇವತ್ತು ಪಕ್ಷಕ್ಕೆ ಅಧಿಕೃತವಾಗಿ ಪದಾಧಿಕಾರಿಗಳು ಮಾಡುವ ಮುಖಾಂತರ ಇವತ್ತು ವಾಲ್ಮೀಕಿ ಸಮಾಜದವರಿರ್ಬೋದು, ರೆಡ್ಡಿ ಸಮಾಜದವರಿರ್ಬೋದು, ಕಬ್ಬಲಿಗ ಸಮಾಜದವರಿರ್ಬೋದು, ಇವತ್ತು ದಲಿತ ಸಮಾಜದವರಿರ್ಬೋದು, ಅಲ್ಪಸಂಖ್ಯಾತ ಸಮುದಾಯದವರಿರ್ಬೋದು, ಈ ಎಲ್ಲ ಮತ್ತು ಹಿಂದುಳಿದ ಸಮಾಜದವರಿಗೆ, ಎಲ್ಲ ಸಮಾಜದವರಿಗೂ ಕೂಡ ಇಲ್ಲಿ ಪದಾಧಿಕಾರಿಗಳು ಮಾಡುವ ಮುಖಾಂತರ ಈ ಬಹುಜನ ಸಮಾಜ ಪಕ್ಷವು ಕೇವಲ ಒಂದೇ ವರ್ಗಕ್ಕೆ ಸೀಮಿತ ಅಲ್ಲ, ಒಂದೇ ಜಾತಿಗೆ ಸೀಮಿತ ಅಲ್ಲ, ಇದು ಎಲ್ಲ ಸರ್ವ ಸಮಾಜಕ್ಕೆ ಸೀಮಿತವಾದಂಥ ಬಹುಜನ ಸಮಾಜ ಪಕ್ಷ ಅಂತ